ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು ರಸ್ಸಲ್ ಮೇನಿಯಾದಲ್ಲಿ ಡಬ್ಲ್ಯೂ ಡಬ್ಲ್ಯೂ ಅವರು ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ಗೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಗೊತ್ತಾಗ್ತಾ ಇಲ್ಲ ಆ ಮ್ಯಾಚಲ್ಲಿ ಯಾರು ಗೆಲ್ತಾರೆ ಅಂತ ಬಟ್ ರೀಸೆಂಟಾಗಿ ಅಪ್ಡೇಟ್ಗಳು ಬರೋದಕ್ಕೆ ಶುರುವಾಗಿತ್ತು ಡಬ್ಲುಡಬ್ಲ್ಯೂ ಅವರು ಸಮ್ಮರ್ ಅಲ್ಲಿ ನಮ್ಮ ಲೋಗನ್ ಪೋಲ್ ಅವರಿಗೆ ಒಂದು ಬಿಗ್ ಮ್ಯಾಚ್ನ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ ಯಾಕಂದರೆ ಈ ಬಾರಿಯ ಸಮ್ಮರ್ ಸ್ಲಾಮು ನಮ್ಮ ಲೋಗನ್ ಪೋಲ್ ಅವರ ಹೋಮ್ ಗ್ರೌಂಡಲ್ಲಿ ನಡೀತಾ ಇದೆ ಅದಕ್ಕೋಸ್ಕರನೇ ನಮ್ಮ ಲೋಗನ್ ಪೋಲ್ ಅವರ ನೇಮಲ್ಲೇ ಈ ಬಾರಿಯ ಸಮ್ಮರ್ ಸ್ಲ್ಯಾಮ್ನ ಡಬ್ ಡಬ್ಲ್ಯೂ ಅವರು ಪ್ರಮೋಟ್ ಮಾಡ್ತಾ ಇದ್ದಾರೆ ನಮ್ಮ ಲೋಗನ್ ಪೋಲ್ ಅವ್ರನ್ನೇ ಡಬ್ಲ್ಯೂ ಅವರು ತಮ್ಮ ಸಮ್ಮರ್ ಸ್ಲಾಮ್ ಪೋಸ್ಟರಲ್ಲೂ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ ಸೊ ಲೋಗನ್ ಪೋಲ್ ಅವರ ಕೈಯಿಂದನೇ ಡಬ್ಲು ಡಬ್ಲ್ಯೂ ಅವರು ಸಮ್ಮರ್ ಸ್ಲಾಮ್ನ ಅನೌನ್ಸ್ ಕೂಡ ಮಾಡಿಸಿದರು ಸೊ ಈಗ ಸ್ಪೆಕ್ಯುಲೇಷನ್ಸ್ ಗಳು ಬರ್ತಾ ಇದೆ ಅಂದ್ರೆ ಈ ರಸ್ಸಲ್ ಮೇನಿಯಾದ ಟ್ರಿಪಲ್ ಥ್ರೆಡ್ ಮ್ಯಾಚ್ ನಮ್ಮ ಲೋಗನ್ ಪೋಲ್ ಅವರು ಸಕ್ಸಸ್ಫುಲಿ ತಮ್ಮ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡಿಕೊಂಡು ಸಮ್ಮರ್ ಸ್ಲ್ಯಾಮ್ ಅಲ್ಲಿ ನಮಗೆ ಲೋಗನ್ ಪೋಲಾಗೆ ಜಾನ್ಸಿನ್ ಅವರ ನಡುವೆ ಯುನೈಟೆಡ್ ಸ್ಟೇಟ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಿಕ್ಕೆ ಸಿಗ್ಬಹುದು ಅನ್ನೋ ಒಂದು ಸ್ಪೆಕ್ಯುಲೇಷನ್ಸ್ಗಳು ಬರ್ತಾ ಇದೆ ಅಫ್ಕೋರ್ಸ್ ನಮ್ಮ ಜಾನ್ಸಿನ್ ಅವರು ಕೂಡ ಹೇಳ್ತಾ ಇದ್ದಾರೆ ನಾನು ರಿಟರ್ನ್ ಆಗ್ತೀನಿ ಅಂತ ಅಂಡ್ ಈ ಮ್ಯಾಚು ರಸಲ್ ಮೇನಿಯಾ ತರ್ಟಿ ನೈನ್ ಆಗಬೇಕಾಗಿತ್ತು ಸೊ ರಸಲ್ ಮೇನಿಯಾ ತರ್ಟಿ ನೈನ್ ಅಲ್ಲಿ ಬೇಡ ಬೇಡ ಲೋಗನ್ ಆಗಿ ಜಾನ್ಸಿನ್ ಅವರ ಮ್ಯಾಚ್ ಮಾಡೋದು ಬೇಡ ಡಬ್ಲ್ಡಬ್ಲ್ಯೂ ಅವರು ಲೋಗನ್ ಆಗಿ ಅಷ್ಟನ್ ತಿಯರಿ ಅವರ ನ ಮಾಡಿದ್ರು ಅಂಡ್ ಫೈನಲಿ ರಸಲ್ ಮೇನಿಯ ಫಾರ್ಟಿಯಲ್ಲೂ ಕೂಡ ನಮಗೆ ಈ ಮ್ಯಾಚ್ ನೋಡೋದಕ್ಕೆ ಸಿಗಬೇಕಾಗಿತ್ತು ಇತ್ತು ಬಟ್ ನಮ್ಮ ಜಾನ್ಸಿನ್ ಅವರ ಶೆಡ್ಯೂಲು ಫ್ರೀ ಇಲ್ದಿರೋ ಕಾರಣ ನಮ್ಮ ಲೋಗನ್ ಪೋಲ್ ಅವರು ರಸಲ್ ಮೇನಿಯಾ ಫೋರ್ಟಿಯಲ್ಲಿ ತ್ರಿಪಲ್ ತ್ರೀಡ್ ಮ್ಯಾಚ್ ಅಲ್ಲಿ ತಮ್ಮ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡ್ತಾ ಇದ್ದಾರೆ ಸೊ ಪ್ರಾಬಬ್ಲಿ ನಮಗೆ ಸಮ್ಮರ್ ಸ್ಲ್ಯಾಮ್ ಅಲ್ಲಿ ಈ ಒಂದು ಮ್ಯಾಚ್ ನೋಡೋದಿಕ್ಕೆ ಸಿಗಬಹುದು ರಸಲ್ ಮೇನಿಯಾದಲ್ಲಿ ತಮ್ಮ ಚಾಂಪಿಯನ್ಶಿಪ್ ನ ನಮ್ಮ ಲೋಗನ್ ಪೋಲ್ ಅವರು ರಿಟೈನ್ ಮಾಡ್ಕೊಂಡಾಗ ಸಮ್ಮರ್ ಸ್ಲ್ಯಾಮ್ ಅಲ್ಲಿ ನಮಗೆ ಜಾನ್ಸಿನ ಹಾಗೆ ಲೋಗನ್ ಪೋಲ್ ಅವರ ನಡುವೆ ಚಾಂಪಿಯನ್ಶಿಪ್ ಗೆ ಒಂದು ಮ್ಯಾಚ್ ನೋಡೋದಿಕ್ಕೆ ಸಿಗಬಹುದು ಈ ರೀತಿ ನಮ್ಮ ಲೋಗನ್ ಪೋಲ್ ಅವರಿಗೆ ತಮ್ಮ ಹೋಮ್ ಗ್ರೌಂಡ್ ಆದಂತಹ ಸಮ್ಮರ್ ಸ್ಲ್ಯಾಮ್ ಅಲ್ಲಿ ಜಾನ್ಸಿನ ಅವರ ವಿರುದ್ಧ ಒಂದು ಮೆಗಾ ಮ್ಯಾಚ್ ಕೂಡ ಆಗುತ್ತೆ ನೋಡೋಣ ಡಬ್ಲ್ಯೂ ಅವರಂತೂ ಈ ಒಂದು ವಿಚಾರನ ಟೇಬಲ್ ಮೇಲೆ ಇಟ್ಕೊಂಡಿದ್ದಾರೆ ಕನ್ಸಿಡರ್ ಅನ್ನೋದನ್ನ ನೋಡಬೇಕು ಕನ್ಸಿಡರ್ ಮಾಡಿರ್ತಾರೆ ಬುಕ್ ಅನ್ನೋದನ್ನ ನೋಡಬೇಕು ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದು ನಮ್ಮ ಪೀಪಲ್ ಚಾಮ್ ದ ರಾಕ್ ಅವರ ಬಗ್ಗೆ ಎಸ್ ರಾಕ್ ಅವ್ರನ್ನ ನೀವು ಗಮನಿಸಿದ್ರೆ ನಮ್ಮ ರಾಕ್ ಅವರು ಎಲ್ಲೋ ಜಾಸ್ತಿ ಫೈನಲ್ ಬಾಸ್ ಫೈನಲ್ ಬಾಸ್ ಅನ್ನೋ ಒಂದು ವರ್ಡ್ ನ ಯೂಸ್ ಮಾಡ್ತಾ ಇದಾರೆ ಅಂತ ನಿಮಗೆ ಅನಿಸ್ತಾ ಇಲ್ವಾ ಮೊದಲು ಅವರು ಒಂದು ಟ್ವೀಟ್ನ ಮಾಡ್ತಾರೆ ಅದಾದಮೇಲೆ ಇನ್ಸ್ಟಾಗ್ರಾಮಲ್ಲಿ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಾರೆ ಆ್ಯಂಡ್ ಅದಾದಮೇಲೆ ಮೇಲೆ ಸ್ಮ್ಯಾಕ್ ಡೋನಿಗೆ ಬಂದಂತಹ ನಮ್ಮ ರಾಕ್ ಅವರು ಫೈನಲ್ ಬಾಸ್ ಅಂತ ಹೇಳ್ತಾರೆ ಮೊದಲು ನಮ್ಮ ರಾಕ್ ಅವರು ಇಫ್ ಯು ಸ್ಮೆಲ್ ವರ್ ದ ರಾಕ್ ಇಸ್ ಕುಕಿಂಗ್ ಅಂತ ಹೇಳ್ತಾರೆ ಆ್ಯಂಡ್ ಅದಾದ್ಮೇಲೆ ಇಫ್ ಸ್ಮೆಲ್ ಮೇಲ್ ವರ್ಡ್ತ ಬ್ಲಡ್ ಲೈನ್ ಇಸ್ ಕುಕ್ಕಿಂಗ್ ಅಂತ ಹೇಳ್ತಾರೆ ಅದಾದ್ಮೇಲೆ ಇಫ್ ಯು ಸ್ಮೆಲ್ ವರ್ಡ್ ದ ಫೈನಲ್ ಬಾಸ್ ಇಸ್ ಕುಕ್ಕಿಂಗ್ ಅಂತ ಹೇಳ್ತಾರೆ ಸೊ ನಾನು ನಿಮಗೆ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ ಡಬ್ಲ್ಯೂ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಅವರ ಫೈನಲ್ ಬಾಸ್ ಆಗಿ ರಾಕ್ ಅವ್ರನ್ನ ಬುಕ್ ಮಾಡಬೇಕು ಅಂತ ನಾನು ನಡ್ಕೊಂಡಿತ್ತು ಫೈನಲ್ ಆಗಿ ನಮ್ಮ ರಾಕ್ ಅವರೇ ರೋಮನ್ ರೈನ್ಸ್ ಅವರಿಗೆ ಫೈನಲ್ ಬಾಸ್ ಆಗಿ ಬರ್ತಾರೆ ಅಂಡ್ ಫೈನಲ್ ಬಾಸ್ ಅಂದ್ರೆ ನಮ್ಮ ರೋಮನ್ ರೈನ್ಸ್ ಅವ್ರ ಏನಾದ್ರು ರಾಕ್ ಅವ್ರನ್ನ ಸೋಲ್ಸಿದ್ರೆ ಈ ಇಡೀ ಒಂದು ಗೇಮ್ ನಮ್ಮ ರೋಮನ್ ರೈನ್ಸ್ ಅವರು ವಿನ್ ಆದಂಗೆ ಯಾಕಂದ್ರೆ ಫೈನಲ್ ಆಗಿ ವಿಲನ್ ಆಗಿ ನಮ್ಮ ರಾಕ್ ಅವರೇ ರೋಮನ್ ರೈನ್ಸ್ ಅವರ ಎದುರುಗಡೆ ಬರ್ತಾರೆ ಅಂತ ನಾನು ನಿಮಗೆ ತಿಳಿಸಿದ್ದೆ ಸೊ ಡಬ್ಲ್ ಡಬ್ಲ್ಯೂ ಅವ್ರ ಏನಾದರೂ ಇಲ್ಲಿ ಚಿಕ್ಕದಾಗಿ ಪ್ಲ್ಯಾನ್ಸ್ಗಳನ್ನ ಗಳನ್ನ ಚೇಂಜ್ ಮಾಡಿದಾರ ನಮ್ಮ ರಾಕ್ ಅವರು ರೋಮನ್ ರೈನ್ಸ್ ಅವರಿಗೆ ಫೈನಲ್ ಬಾಸ್ ಅಲ್ದೇ ಕೋಡಿ ರೋಡ್ಸ್ ಅವ್ರಿಗೂ ಫೈನಲ್ ಬಾಸ್ ಅಂತ ಡಬ್ಲ್ ಡಬ್ಲ್ಯೂ ಅವರು ಏನಾದ್ರು ಬುಕ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರಾ ಯಾಕಂದ್ರೆ ನಾವು ಎಲ್ಲದನ್ನೂ ಕೂಡ ಗಮನಿಸುತ್ತೆ

ನಮ್ಮ ರಾಕ್ ಅವರು ಕೋಡಿ ರೋಡ್ಸ್ ಅವರ ಸ್ಟೋರಿಯಿಂದ ಹೊರಗಡೆ ಬಂದ ಮೇಲೆ ನಿನಗೆ ನಾನು ಫೈನಲ್ ಬಾಸ್ ರೋಮನ್ ರೈನ್ಸ್ ಅಂತ ರೋಮನ್ ರೈನ್ಸ್ ಅವರಿಗೆ ಫೈನಲ್ ಬಾಸ್ ಆಗಬೇಕು ಬಟ್ ಕೋಡಿ ರೋಡ್ಸ್ ಅವರ ಸ್ಟೋರಿಯಲ್ಲಿ ಇದ್ದಾಗ್ಲೇ ಫೈನಲ್ ಬಾಸ್ ಫೈನಲ್ ಬಾಸ್ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಸಖತ್ತು ಕನ್ಫ್ಯೂಷನ್ಸ್ ಗಳು ನೋಡೋದಕ್ಕೆ ಸಿಗ್ತಾ ಇದೆ ರಾಕ್ ರೋಮನ್ ರೈನ್ಸ್ ಅವರಿಗೆ ಫೈನಲ್ ಬಾಸ್ ಅಥವಾ ಕೋಡಿ ರೋಡ್ಸ್ ಅವರಿಗೆ ಫೈನಲ್ ಬಾಸು ಅಂತ ಅಫ್ಕೋರ್ಸ್ ಟ್ರಿಪಲ್ ಎಚ್ ಅವರ ಬುಕ್ಕಿಂಗು ಸಡನ್ ಆಗಿ ಒಂದು ಟ್ವಿಸ್ಟ್ ನ ತಗೊಂಡು ಬಂದಿದ್ದಾರೆ ಕಾದ್ ನೋಡಬೇಕು ಗಾಯ್ಸ್ ಏನು ಹೇಳೋದಕ್ಕಾಗೋದಿಲ್ಲ ರಸಲ್ ಮೇನಿಯಾದಲ್ಲಿ ನಮ್ಮ ರಾಕ್ ಅವರು ಕೋಡಿ ರೋಡ್ಸ್ ಅವರ ಜೊತೆ ಸೇರಿಕೊಂಡು ರೋಮನ್ ರೈನ್ಸ್ ಅವರಿಗೆ ಮೋಸ ಕೂಡ ಮಾಡಬಹುದು ಏನೇ ಆಗಲಿ ಈ ಬಾರಿಯ ರಸಲ್ ನಮಗೆ ಒಂದಂತೂ ಬಿಟ್ರೈಲು ಸಿಗುತ್ತೆ ಆ ನಮ್ಮ ನೋಡೋದಕ್ಕೆ ಸಿಗಬಹುದು ಕೋಡಿ ರೋಡ್ಸ್ ಅವರಿಗೆ ಅಥವಾ ನಮ್ಮ ರಾಕ್ ಇಂದ ರೋಮನ್ ರೈನ್ಸ್ ಅವರಿಗೆ ನೋಡೋದಕ್ಕೆ ಸಿಗಬಹುದು ಇದಂತೂ ಕನ್ಫರ್ಮು ನೋಡೋಣ ನಮ್ಮ ರಾಕ್ ಅವರು ಫೈನಲಿ ರೋಮನ್ ರೈನ್ಸ್ ಅವರಿಗೆ ಮೋಸ ಮಾಡಿ ಕೋಡಿ ರೋಡ್ಸ್ ಅವರಿಗೆ ಹೆಲ್ಪ್ ಮಾಡಿ ರೋಮನ್ ರೈನ್ಸ್ ಅವರಿಗೆ ಫೈನಲ್ ಬಾಸ್ ಆಗ್ತಾರೋ ಇಲ್ವೋ ಅಂತ ಸೊ ಸದ್ಯಕ್ಕೆ ನೀವು ಕಮೆಂಟ್ ಮಾಡಿ ನಮ್ಮ ರಾಕ್ ಅವರು ರೋಮನ್ ರೈನ್ಸ್ ಅವರಿಗೆ ಫೈನಲ್ ಬಾಸು ಅಥವಾ ಕೋಡಿ ರೋಡ್ಸ್ ಅವರಿಗೆ ಫೈನಲ್ ಬಾಸು ಅಂತ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದು ನಾಳೆಯ ಮಂಡೇ ನೈಟ್ ರೋ ಬಗ್ಗೆ ಲಿಟರಲಿ ನಾಳೆ ಮಂಡೇ ನೈಟ್ ರೋ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇದೆ ಯಾಕಂದ್ರೆ ಆ ರೀತಿಯ ಮ್ಯಾಚ್ ಕಾರ್ಡ್ನ ನ ಡಬ್ಲ್ಯೂ ಅವರು ನಾಳಿನ ಮಂಡೇ ನೈಟ್ ರೋ ಆಗಿ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ ಮೊದಲನೇದಾಗಿ ನಮಗೆ ನಾಳಿನ ಮಂಡೆ ನೈಟ್ ರೋ ಅಲ್ಲಿ ಅನ್ಡಿಸ್ಪ್ಯೂಟೆಡ್ ಟೆಕ್ ಟೀಮ್ ಚಾಂಪಿಯನ್ಶಿಪ್ ನ ಲ್ಯಾಡರ್ ಮ್ಯಾಚ್ ಗೆ ಸುಮಾರು ಕ್ವಾಲಿಫಿಕೇಶನ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಅದರಲ್ಲಿ ಒಂದು ಕ್ರೀಡ್ ಬ್ರದರ್ಸ್ ವರ್ಸಸ್ ಡಿ ಐ ವೈ ಅವರ ನಡುವೆ ನೋಡೋಣ ಈ ಮ್ಯಾಚಲ್ಲಿ ಯಾರು ಗೆದ್ಬಿಟ್ಟು ಟ್ಯಾಕ್ ಟೀಮ್ ಚಾಂಪಿಯನ್ಶಿಪ್ನ ಕ್ವಾಲಿಫೈ ಮ್ಯಾಚಲ್ಲಿ ಕ್ವಾಲಿಫೈ ಆಗ್ತಾರೆ ಅಂತ ಇದಾದ್ಮೇಲೆ ನಮಗೆ ಆಲ್ಫಾ ಅಕಾಡೆಮಿ ವರ್ಸಸ್ ನಮ್ಮ ನ್ಯೂಡಿಯ ಅವರ ನಡುವೆ ಕೂಡ ಒಂದು ಕ್ವಾಲಿಫಿಕೇಶನ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ ನೋಡೋಣ ಈ ಮ್ಯಾಚಲ್ಲಿ ಯಾರು ಗೆದ್ದು ಕ್ವಾಲಿಫೈ ಆಗ್ತಾರೆ ಅಂತ ಇದಾದ್ಮೇಲೆ ನಮಗೆ ದ ಮಿಸ್ ಆ್ಯಂಡ್ ಆರ್ ಟ್ರೂತ್ ವರ್ಸಸ್ ಹಿಂದೂ ಶೇರ್ಸ್ ಗಳ ನಡುವೆ ಕೂಡ ಒಂದು ಕ್ವಾಲಿಫಿಕೇಶನ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ ಫೈನಲಿ ನಮ್ಮ ಹಿಂದೂ ಶೇರ್ಸ್ಗಳ ರಿಟರ್ನ್ ಮಂಡೇ ನೈಟ್ ರಾಲಿ ಆಗ್ತಾ ಇದೆ ಆದ್ರೂ ಕೂಡ ಏನ್ ಮಾಡೋದು ಈ ಮ್ಯಾಚ್ ಅಲ್ಲಿ ಅವರು ಸೋಲ್ತಾರೆ ಯಾಕಂದ್ರೆ ನಮ್ಮ ಆಟೃತಾಗೆ ಮಿಸ್ ಅವರು ರಸ್ಸಲ್ ಮೇನಿಯಾಗೆ ಹೋಗೋದಂತೂ ಕನ್ಫರ್ಮ್ ಸಿರೋದಾದ್ರೂ ಕರ್ಸಿದಿರಾ ಒಂದ್ ಮ್ಯಾಚ್ ಆದ್ರೂ ಗೆಲ್ಸ್ಬಹುದಲ್ವಾ ನಮ್ ಇಂಡಿಯಾಗು ಕೂಡ ಸ್ವಲ್ಪ ಗೌರವ ಕೊಡ್ಬೋದಲ್ವಾ ಏನು ಮಾಡೋದಕ್ಕಾಗೋದಿಲ್ಲ ಡಬ್ ಡಬ್ಲ್ಯೂ ಅವರು ಗೌರವ ಕೊಡೋದಿಲ್ಲ ಅಂತ ಅನ್ಸುತ್ತೆ ಸೊ ನೋಡೋಣ ಈ ಮ್ಯಾಚಲ್ಲಿ ಯಾರು ಗೆದ್ಬಿಟ್ಟು ಏನಾದರೂ ಒಂದೇ ಒಂದು ಸರ್ಪ್ರೈಸ್ ನಮಗೆ ನೋಡೋದಕ್ಕೆ ಸಿಕ್ಕಿ ನಮ್ಮ ಹಿಂದೂ ಶೇರ್ಸ್ಗಳು ಗೆದ್ದು ರಸಲ್ ಮೇನೆಯಾಗೆ ಹೋಗ್ತಾರಾ ಅಂತ ಕಾದು ನೋಡಬೇಕು ಇದಾದಮೇಲೆ ನಮಗೆ ಬೆಕಿಲಿನ್ ಚಾಗೆ ನಾಯಾ ಜಾಕ್ಸ್ ಅವರ ನಡುವೆ ಲಾಸ್ಟ್ ವಿಮೆನ್ ಸ್ಟ್ಯಾಂಡಿಂಗ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ ಪ್ರಾಬಬ್ಲಿ ಡಬ್ ಡಬ್ಲ್ಯೂ ಅವರು ಇದನ್ನ ನಾಳಿನ ಮಂಡೆ ನೈಟ್ ರೋನ ನ ಮೈನ್ ಇವೆಂಟಲ್ಲೂ ಕೂಡ ಹಾಕ್ಬೋದು ಯಾಕಂದ್ರೆ ಸ್ಮ್ಯಾಕ್ ಡೌನ್ ಮೇ ಮೈನ್ ಇವೆಂಟ್ ಅಲ್ಲಿ ವಿಮೆನ್ಸ್ ಮ್ಯಾಚ್ ಆಯ್ತಲ್ಲ ಮಂಡೇ ನೈಟ್ ರಾ ಮೇನ್ ಇವೆಂಟ್ ಅಲ್ಲೂ ಕೂಡ ಈ ವಿಮೆನ್ಸ್ ಮ್ಯಾಚ್ ನೋಡೋದಕ್ಕೆ ಲಾಸ್ಟ್ ವಿಮೆನ್ ಸ್ಟ್ಯಾಂಡಿಂಗ್ ಮ್ಯಾಚ್ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ ನಾನು ಕೂಡ ನೋಡೋದಕ್ಕೆ ತುಂಬಾನೇ ಕಾಯ್ತಾ ಇದ್ದೀನಿ ಇದಾದ್ಮೇಲೆ ನಮಗೆ ಸ್ಯಾಮಿ ಜೈನ್ ಹಾಗೆ ಗಂಥರ್ ಅವರ ನಡುವೆ ಕಾಂಟ್ರಾಕ್ಟ್ ಸೈನಿಂಗ್ ಕೂಡ ನೋಡೋದಿಕ್ಕೆ ಸಿಗ್ತಾ ಇದೆ ನಂಬರ್ ಒನ್ ಕಂಟೆಂಡರ್ ಮ್ಯಾಥ್ ನಮ್ಮ ಸ್ಯಾಮಿಜೈನ್ ಅವರು ಗೆದ್ದಾದ ಮೇಲೆ ಮತ್ತೊಮ್ಮೆ ಕಾಂಟ್ರಾಕ್ಟ್ ಸೈನಿಂಗ್ ನ ಡಬ್ಲ್ಯೂ ಅವರು ಮಾಡ್ತಾ ಇದ್ದಾರೆ ಪ್ರಾಬಬ್ಲಿ ಟ್ವಿಸ್ಟ್ ನಮಗೆ ನೋಡೋದಕ್ಕೆ ಸಿಗಬಹುದು ನಮ್ಮ ಚಾರ್ಟ್ ಗೇಬಲ್ ಡಬ್ಲ್ಯೂ ಅವರು ಕೊನೆಗಾಗಿ ಇಲ್ಲಿ ಸರ್ಪ್ರೈಸ್ ಮುಖಾಂತರ ಹ್ಯಾಡ್ ಕೂಡ ಮಾಡಬಹುದು ಬಟ್ ಚಾನ್ಸಸ್ ಅಂತೂ ಕಮ್ಮಿ ಇದೆ ನೋಡೋಣ ಈ ಕಾಂಟ್ರಾಕ್ಟ್ ಸೈನಿಂಗ್ ಸೆಗ್ಮೆಂಟ್ ಅಲ್ಲಿ ಏನೇನು ನೋಡೋದಕ್ಕೆ ಸಿಗುತ್ತೆ ಅಂತ ಇಷ್ಟೇ ಅಲ್ಲ ನಾಳೆ ನಮಗೆ ಕೋಡಿ ರೋಡ್ ಸತ್ ರೋಲೆನ್ಸ್ ರೂಮ್ ಆಕೆಂಟೇಯರ್ ಅವರು ಇವ್ರು ಮೂರ್ ಜನ ಕೂಡ ನೋಡೋದಕ್ಕೆ ಸಿಗ್ತಾರೆ ನೋಡೋಣ ರಸಲ್ ಮಿನಿ ಇವ್ರು ಮೂರ್ ಜನ ಕೂಡ ಯಾವ ರೀತಿ ಬಿಲ್ಡ್ ಮಾಡ್ತಾರೆ ಅಂತ ಸದ್ಯಕ್ಕಂತೂ ನಾಳೆ ನಾವು ಮಂಡೆ ನೈಟ್ ಕಾಣಿಸ್ತಾ ಇದೆ ಮಿಸ್ ಮಾಡ್ಕೋಬೇಡಿ ಮಿಸ್ ಮಾಡ್ಕೊಂಡ್ರು ಕೂಡ ನನ್ನ ಚಾನಲ್ ಆದಷ್ಟು ಬೇಗ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅದಕ್ಕೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿ ಯುಗನ್ ಮೈ ನೆಕ್ಸ್ಟ್ ವಿಡಿಯೋ